I'm never gonna give my hand. Welcome to CutnRights Review Point. Hi, I'm Santosh. Ivattu nam point alli iruva cinema Rajkumara. Nan hodidre naale paper alli ade headlines. ಈ ಸಿನಿಮಾದ ಟೈಟ್ಲ್ ಅನೌನ್ಸ್ ಆಗಿದ ತಕ್ಷಣ ಸಿನಿ ಪ್ರಿಯರಿಗೆ ಒಂದು ಕ್ರೇಜ್ ಶುರು ಆಯಿತು. ಈ ಸಿನಿಮಾಗೆ ಇರೋ ಪವರ್ ಸ್ಟಾರ್ ಅಂತ ಮಾತ್ರ ಅಲ್ಲ, ಆ ಟೈಟ್ಲಿಗಿರೋ ಪವರೇ ಅಂಥದ್ದು ಅಂತ. ಇನ್ನು ಸಿನಿಮಾದ ಒನ್ ಲೈನ್, ತಂದೆ ಮಗ ಇಬ್ಬರು ಬಾಂಧವ್ಯದ ಬಗ್ಗೆ ಹೇಳಿ. ಆಸ್ಟ್ರೇಲಿಯಾದಲ್ಲಿ ಒಂದು ಬಿಸ್ನೆಸ್ ಮಾಡ್ತಾರೋಂಥ ತಂದೆ ಮಗ, ಇಂಡಿಯಾ ಮೇಲೆ ಅಪಾರವಾದ ಪ್ರೀತಿ ಇರೋದ್ರಿಂದ ಇಲ್ಲಿರೋ ಇಂಡಿಯಾ ಜನತೆಗೂ ಹಾಗೂ ಇಂಡಿಯಾಗೂ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ಸ್ ಏನು ಮಾಡ್ತಾರೆ. ಕೆಲವು ಕಾರಣಾಂತರಗಳಿಂದ ಆಸ್ಟ್ರೇಲಿಯಾದಿಂದ ಹೀರೋ ಬೆಂಗಳೂರು ಕಡೆ ಬರಬೇಕಾಗುತ್ತೆ. ಆ ವಿಷಯ ನಾವು ಇಲ್ಲಿ ಹೇಳೋದಕ್ಕಾಗಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾದ ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಸಿನಿಮಾದಿಂದ ಸಿನಿಮಾಗೂ ಇವ್ರ ಪವರ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಡ್ಯಾನ್ಸ್ ರೊಮ್ಯಾನ್ಸ್ ಫೈಟ್ ಅಂತ ಆಡಿಯನ್ಸ್ನ ಎಂಟರ್ಟೈನ್ ಮಾಡಿ ಅವರು ಫ್ಯಾನ್ಸ್ಗೆ ಇವರೇ ರಾಜ್ಕುಮಾರನಾಗಿರ್ತಾರೆ. ಇನ್ನು ಸಿನಿಮಾದ ಹೀರೋಯಿನ್ ಪ್ರಿಯಾ ಆನಂದ್, ಕಾಲಿವುಡ್ಡಿಂದ ಸ್ಯಾಂಡಲ್ವುಡ್ಗೆ ಇವರು ಫಸ್ಟ್ ಸಿನಿಮಾ. ಆ್ಯಸ್ ಯೂಶ್ವಲ್ ಟಾಪ್ ಹೀರೋ ಸಿನಿಮಾ ಅಂದರೆ ಹೀರೋಯಿನ್ಗೆ ಅಷ್ಟಾಗಿ ಸೀನ್ಸಲ್ಲಿ ಸ್ಕೋಪ್ ಇರೋಲ್ಲ, ಓನ್ಲಿ ಸಾಂಗ್ಸಲ್ಲಿ ಮಾತ್ರ. ಅದೇ ಇಲ್ಲೂ ಆಗಿರೋದು. ನೀವು ನನ್ನ ಪಾರ್ಟ್ನರ್ ಆಗಬೇಕು. ಇಷ್ಟು ಬೇಗನ? ನೀವು ಎಲ್ಲ ಹುಡುಗರ ಥರ ಅಲ್ಲ. ಇನ್ನು ತಂದೆ ಪಾತ್ರ ಮಾಡಿರುವಂಥ ಶರತ್ ಕುಮಾರ್, ಹೀಗಾಗಲೇ ಮುಂದೆ ಎರಡು ಸಿನಿಮಾ ಮಾಡಿ ಇದು ಮೂರನೇ ಸಿನಿಮಾ ಅವ್ರಿಗೆ. ಈ ಸಿನಿಮಾದಲ್ಲಿ ಇವರು ಓನ್ ವಾಯ್ಸ್ ಮಾಡಿದರು. ತಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಗನಿಗೊಂದು ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಹಾಗೆ ಇನ್ನು ಕಾಮಿಡಿ ಪಾತ್ರ ಮಾಡಿರುವಂಥ ರಂಗಾಯಣ ರಘು, ಚಿಕ್ಕಣ್ಣ, ಸಾಧುಕ್ ವಕೀಲ ಆಡಿಯನ್ಸ್ನ ನಗ್ಸೋದಕ್ಕೆ ಅಂತಲೇ ಬಂದೋಗಿದೆ. ಹಾಗೆ ಸಿನಿಮಾದ ವಿಲ್ಲನ್ ಪ್ರಕಾಶ್ ರಾಜ್, ಪೊಲಿಟಿಷಿಯನಾಗಿ ಬರೋ ಈ ಪ್ರಕಾಶ್ ರಾಜ್ಗೆ ಏನೇ ಪೊಲಿಟಿಕಲ್ ಪವರ್ ಇದ್ದರು, ಈ ಪವರ್ ಸ್ಟಾರ್ ಮುಂದೆ ಅವ್ರ ಪರ್ಫಾರ್ಮೆನ್ಸ್ ಅನ್ನೋ ಪವರ್ ಸ್ವಲ್ಪ ಡೌನ್ ಆಗಿದೆ. ಈಗ ಡೈರೆಕ್ಟಾಗಿ ಡೈರೆಕ್ಟರ್ ಸಂತೋಷ್ ಆನಂದ್ರಾಮ್, ಇದು ಇವರ ನಿರ್ದೇಶನದಲ್ಲಿ ಬರ್ತಾರೋಂಥ ಎರಡನೇ ಸಿನಿಮಾ. ಈ ಸಿನಿಮಾದಲ್ಲಿ ಸ್ವಲ್ಪ ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಹೇಳಿದರು. ಎರಡು ಟ್ರ್ಯಾಕ್ ಮೇಲೆ ಟ್ರಾವೆಲ್ ಮಾಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ. ಯಾವುದಾದ್ರೂ ಒಂದು ಟ್ರ್ಯಾಕ್ ಯೂಸ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಸಿನಿಮಾದ ಪ್ಲಸ್, ವೃದ್ಧಾಶ್ರಮದ ಬಗ್ಗೆ ಹೇಳೋವಾಗ ಆ ಸೀನ್ಸ್ನ ಕಂಪೋಸ್ ಮಾಡಿರೋದು ಎಲ್ಲ ತುಂಬ ಚೆನ್ನಾಗಿದೆ, ಆಡಿಯನ್ಸ್ಗೂ ಫೀಲ್ ಆಗುತ್ತೆ. ಸಿನಿಮಾದ ಮೈನಸ್, ಎಡಿಟಿಂಗ್, ಸ್ಕ್ರೀನ್ ಪ್ಲೇ ಹಾಗೂ ಸಿನಿಮಾಟೋಗ್ರಫಿ. ಓವರಾಲ್ ಈ ಸಿನಿಮಾ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ ಸೆಂಟಿಮೆಂಟಲ್ ಡ್ರಾಮಾ ಅಂತಲೇ ಹೇಳ್ಬೋದು. ನಿಮ್ಮಂತ ಯುವಕರು ನೋಡ್ತಿದ್ರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಿಮ್ಮಂತವರು ಪಾಲಿಟಿಕ್ಸ್ ಬರಬೇಕು. ನಮ್ಮ ತಂದೆ ಯಾವಾಗಲೂ ಹೇಳೋರು, ಜನರ ನಾಳೋರಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ನಾವು ಜನರನ್ನ ಪ್ರೀತಿಸೋರು, ನಮಗೆ ವಿಲ್ ಪವರ್ ಇದ್ರೆ ಸಾಕು. ಈ ನಮ್ಮ ಸುದ್ದಿ ವಿಮರ್ಶೆ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅದಕ್ಕೂ ಮೇಲೆ ಏನಾದ್ರು ಹೇಳಬೇಕು ಅನ್ಸಿದ್ರೆ ವಾಟ್ಸಪ್ ನಂಬರ್ ಇದೆ, ವಿಡಿಯೋ ಮಾಡಿ, ನಾವು ಅದಕ್ಕೂ ರೆಸ್ಪಾಂಡ್ ಮಾಡ್ತೀವಿ. ನಮಸ್ತೆ.